ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆಎಸ್ 384 ಹುದ್ದೆಗಳು ಆಸ್ ಎಕ್ಸ್ಪೆಕ್ಟೆಡ್ ಆಲ್ರೆಡಿ ಇದ್ರ ಬಗ್ಗೆ ನಾವು ಹೇಳಿದ್ವಿ, ಅಧಿಸೂಚನೆ ಪ್ರಕಟ ಆಗಿದೆ. ಸೊ ಎನಿ ಡಿಗ್ರಿ ಇದ್ರೆ ಸಾಕು, ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ, ಪ್ಲಸ್ 3 ಇಯರ್ಸ್ ಎಲ್ಲ ಕ್ಯಾಟಗರಿಗಳು ಕೂಡ ಕೊಟ್ಟಿದ್ದಾರೆ. ಸೊ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ನೋಟಿಫಿಕೇಶನ್ ಅಲ್ಲಿ ಇದೆ ಎಷ್ಟು ಹುದ್ದೆಗಳು, ಯಾವ್ದಾದಕ್ಕೆ ಏನುಗಳು, ಸೊ ಏನಾರ ಕಂಡೀಷನ್ಸ್ ಇದೆಯಾ ಎಲ್ಲ ಕೂಡ ಹೇಳ್ತೀನಿ. ಸೊ ನಿಮಗೆ ಗೊತ್ತಿದೆ, ನಾವು ಇತ್ತೀಚೆಗೆ 8 ಡೇಸ್ ಬ್ಯಾಕ್ ಶೀಘ್ರದಲ್ಲೇ ಗ್ರಾಮ ಲೆಕ್ಕಿಗ ಕೆಎಸ್ ಹುದ್ದೆಗಳಿಗೆ ನೇಮಕಾತಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಸೊ ನೋಡಿ, ಗ್ರಾಮ ಲೆಕ್ಕಿಗ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಕೂಡ ಆಯ್ತು, ಕೆಎಸ್ ಕೂಡ ಆಗಿದೆ. ಇನ್ನು ಅಧಿಸೂಚನೆ, ಸಿ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟ್, ಓಕೆ, ಗೆಜೆಟೆಡ್ ಪ್ರೊಬೇಷನರಿ ಅಧಿಕಾರಿಗಳು ಅಂತ ಏನ್ ಕರಿತೀವಿ. ಸೊ ಇದರಲ್ಲಿ ಗ್ರೂಪ್ ಎಗೆ 159 ಒಟ್ಟು ಪೋಸ್ಟ್ ಗಳಿದೆ. ಇದರಲ್ಲಿ ಡಿವೈಎಸ್ಪಿ ಕೂಡ ಇದೆ, ಓಕೆ, ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಕೂಡ ಇದೆ. ಸೊ ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಸೊ ಇದೆಲ್ಲ ಗ್ರೂಪ್ ಎ ಪೋಸ್ಟ್. ಅದರಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ 123, ಹೈದರಾಬಾದ್ ಕರ್ನಾಟಕ 36 ಇದೆ. ಹಾಗೆ ಗ್ರೂಪ್ ಬಿ ಪೋಸ್ಟ್ ತಹಶೀಲ್ದಾರ್ ಆಗಿರ್ಬೋದು, ವಾಣಿಜ್ಯ ತೆರಿಗೆ ಇಲಾಖೆ, ವಾಣಿಜ್ಯ ತೆರಿಗೆ, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಇಲಾಖೆ, ಕಾರಾಗೃಹ ಇಲಾಖೆ ಬರುತ್ತೆ, ಓಕೆ, ಅಬಕಾರಿ ಇಲಾಖೆ ಬರುತ್ತೆ. ಸೊ ಬೇರೆ ಬೇರೆ ಇಲಾಖೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಗಳು, ಡೈರೆಕ್ಟರ್ ಪೋಸ್ಟ್ ಗಳು ಇದೆ, ಒಟ್ಟು 225 ಪೋಸ್ಟ್ ಇದೆ. ಸೊ ಎಲ್ಲ ಸೇರಿದ್ರೆ 384 ಪೋಸ್ಟ್ ಇದೆ ಸ್ನೇಹಿತರೆ. ಅದರಲ್ಲಿ 307 ಪೋಸ್ಟ್ ನಮಗೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ, ಅಂಡ್ ಹೈದರಾಬಾದ್ ಕರ್ನಾಟಕಕ್ಕೆ 77 ಪೋಸ್ಟ್ ಗಳಿದೆ ಸ್ನೇಹಿತರೆ, ಓಕೆ. ಅಂದ್ ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ಏನೇನಿದೆ ಕ್ಯಾಟಗರಿ ವೈಸ್, ಎಸ್ ಸಿ ಎಷ್ಟು, ಎಸ್ ಟಿ ಎಷ್ಟು, ಇವೆಲ್ಲ ಡೀಟೇಲ್ಡ್ ನೋಟಿಫಿಕೇಶನ್ ಕೊನೆಯಲ್ಲಿ ಕೊಟ್ಟಿದ್ದಾನೆ. ಆ ನೋಟಿಫಿಕೇಶನ್ ನಿಮ್ಗೆ ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಟೆಲಿಗ್ರಾಮ್ ಅಲ್ಲಿ ನಾವು ಆಲ್ರೆಡಿ ಶೇರ್ ಮಾಡಿದೀವಿ ಕಂಪ್ಲೀಟ್ ಡೀಟೇಲ್ ನೋಟಿಫಿಕೇಶನ್, ಓಕೆ. ಸೊ ಈಗ ಬರ್ತೀನಿ ನಾನು ಡೇಟ್ಸ್ ಗೆ. ನೋಡಿ, ಇಲ್ಲಿ ಪ್ರಮುಖವಾಗಿ ದಯವಿಟ್ಟು ಅಬ್ಸರ್ವ್ ಮಾಡ್ಕೋಬೇಕು, ಮುಂದಿನ ತಿಂಗಳು March 4 ಸ್ಟಾರ್ಟ್ ಮಾಡಬಹುದು ಅಪ್ಲೈ ಮಾಡಕ್ಕೆ ಒಂದೇ, ಓಕೆ, ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ. ಅಂಡ್ ಕೊನೆಯ ದಿನಾಂಕ ಏಪ್ರಿಲ್ 3rd ಲಾಸ್ಟ್ ಡೇಟ್. ನೋಡಿ, ಇದರಲ್ಲಿ ನಿಮಗೆ ಪೂರ್ವಭಾವಿ ಪರೀಕ್ಷೆ ಕೂಡ ಟೆಂಟಿಟೇಟಿವ್ ಡೇಟ್ ಕೊಟ್ಟಿದ್ದೆ, ತಾತ್ಕಾಲಿಕ ದಿನಾಂಕ ಕೊಟ್ಟಿದ್ದ, ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ನಿಮಗೆ ಯಾವಾಗಿರುತ್ತೆ ಅಂತಂದ್ರೆ ಮೇಲಿರುತ್ತೆ ಅಂತ ಕೊಟ್ಟಿದ್ದಾನೆ, May 5 ಅಂತ. ಎಸ್, May 5 ಇದೆ, ಹೆಚ್ಚು ಕಮ್ಮಿ ಆಗ್ಬೇಕಾದ್ರೂ ಆಗ್ಬೋದು, ಅಥವಾ ಇದೇ ಡೇಟ್ ಫಿಕ್ಸ್ ಆದ್ರೂ ಆಗ್ಬೋದು, ಅದು ಹೇಳಕ್ ಬರಲ್ಲ. ಸೊ ಅಂದ್ರೆ ನೀವು ಇಟ್ಕೊಳ್ಳಿ ಮೇ ಮಂತ್ ಅಂತ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ತಿಂಗಳು ಮುಂದೆ ಹೋಗ್ಬೋದು, ಮೇ ಆದ್ಮೇಲೆ ಜೂನ್ಗೆ ಹೋಗ್ಬೋದು ಅಷ್ಟೇ. ಸೊ ನಿಮ್ಗೆ ಇವಾಗ ಟೈಮ್ ಇರೋದೇನೋ, ಈಗ ಫೆಬ್ರವರಿ ಆಲ್ಮೋಸ್ಟ್ ಎಂಡ್ ಅಲ್ಲಿ ಇದೀವಿ ನಾವು, ಸೊ ಫೆಬ್ ಆಗೋಗಿದೆ, ಈಗ ಮಾರ್ಚ್ ಏಪ್ರಿಲ್ ಮೇ ಅಂದ್ರೆ 2 ತಿಂಗಳು ಆಲ್ಮೋಸ್ಟ್ ನಿಮ್ಗೆ. ಮೇಲ್ ಎಕ್ಸಾಮ್ ನಡೆಯುತ್ತಂದ್ರೆ 2.5 months ಅಂದ್ರೆ 70-75 days ಮ್ಯಾಕ್ಸಿಮಮ್ ನಿಮ್ಗೆ ಸಿಗ್ಬಹುದು, ಸ್ವಲ್ಪ ಮುಂದೆ ಹೋದ್ರೆ, ಇಲ್ಲ 70 days ಸಿಗುತ್ತೆ ಅಷ್ಟೇ, ಓಕೆ. ಸೊ ಹಾಗಾಗಿ ಪ್ರಿಪರೇಷನ್ ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ಮೊದಲಿಂದ ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ, ನೀವು ಪ್ರಿಪೇರ್ ಆಗಿರ್ಬೇಕು ಅಂತ. ಇಲ್ಲಿ ಒಂದಷ್ಟು ವಿಶೇಷ ಸೂಚನೆಗಳಿದೆ, ನಾನು ಹಾಗಾಗಿ ಇದನ್ನು ತಗೊಂಡಿದ್ದೆ, ಯಾಕಂದ್ರೆ ತುಂಬಾ ಜನ ಆಮೇಲೆ ಕಮೆಂಟ್ ಮಾಡ್ತೀರಾ, ಕೊನೆ ತನಕ ವಿಡಿಯೋ ನೋಡಿ ಅಂತ ಅದಕ್ಕೆ ಹೇಳ್ತೀನಿ, ತುಂಬಾ ಜನ ಸ್ಕಿಪ್ ಮಾಡ್ತೀರಾ, ಹಾಗಾಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗಲ್ಲ. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೇಕಾದ್ರೆ ಎಲ್ಲ ಅಪ್ಲೈ ಮಾಡ್ಬೇಕು, ನಿಮ್ಮ ವಯೋಮಿತಿ ಏನಿದೆ, ನಿಮ್ಮ ವಿದ್ಯಾರ್ಥಿ ಏನಿದೆ, ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಬರೀತೀರಾ, ಎಲ್ಲ ಒಟ್ಟಿಗೆ ಅಪ್ಲೈ ಮಾಡ್ಬೇಕಾಗತ್ತೆ, ಓಕೆ. ಸೊ ಆಮೇಲೆ ನೀವು ದಾಖಲಾತಿ ಕೊಡ್ತೀನಿ, ನಿಮ್ಮ ಹತ್ರ ಏನ್ ದಾಖಲಾತಿ ಇದೆ ಅದು ಈಗಲೇ ಅಪ್ಲೈ ಮಾಡ್ಬೇಕು. ಈಗ ನೀವು ಮಾಡ್ಸಲ್ಲ ಅಂತ ಇಟ್ಕೊಳ್ಳಿ, ಇವಾಗ ನೀವು ಹತ್ರ ಇರಲ್ಲ, ಎಕ್ಸ್ಪೈರಿ ಆಗೋಗಿರುತ್ತೆ, ಆಮೇಲೆ ಮಾಡಿಸ್ತೀನಿ, ಹಂಗಲ್ಲ, ಈ ಡೇಟ್ ಕೊನೆ, ನೀವು ಅಪ್ಲೈ ಡೇಟ್ ಇದೆ ಏನಿದೆ 3rd of April ಅಷ್ಟೊಳಗೆ ನಿಮ್ದು ಎಲ್ಲ ದಾಖಲಾತಿಗಳು ನಿಮ್ ಕೈಗಿರ್ಬೇಕು, ಅದನ್ನ ಅಪ್ಲೋಡ್ ಮಾಡಿರ್ಬೇಕು ನೀವು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ. ಚೇಂಜಸ್ ಏನಾದ್ರೂ ಇದ್ರೆ ಲಾಸ್ಟ್ ಡೇಟ್ ಒಳಗೆ ಚೇಂಜ್ ಮಾಡ್ಕೋಬೇಕು, ಅದನ್ನ ವಿಶೇಷ ಸೂಚನೆ ಕೊಟ್ಟಿದ್ದಾರೆ, ಆಮೇಲೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು, ಓಕೆ. ಅರ್ಜಿ ಸಲ್ಲಿಸಬೇಕಾದ್ರೆ ಜಾಗೃತಿಯಿಂದ ಅಪ್ಲೈ ಮಾಡ್ಬೇಕು, ನಾನು ಅದನ್ನೇ ಹೇಳ್ತೇನೆ, ಪುನಃ ತಾಂತ್ರಿಕ ತೊಂದರೆ ಆಗಿದೆ ಅಂತ ನೀವು ಕೆಪಿಎಸ್ಸಿ ವೆಬ್ಸೈಟ್ ಗೆ ಕಾಲ್ ಮಾಡಿ ಅವ್ರಿಗೆ ಇದ್ ಮಾಡಿದ್ರೆ ಅವ್ರು ತಗೊಳ್ಳೋದಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಏನಾದ್ರೂ ನಿಮ್ಗೆ ತೊಂದರೆ ಆದ್ರೆ ಇಲ್ಲಿ ತಾತ್ಕಾಲಿಕ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ, ಇದಕ್ಕೆ ನೀವು ಕಾಲ್ ಮಾಡಿ. ಅರ್ಥ ಆಗ್ತಿದ್ಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಸ್ನೇಹಿತರೆ. ಇನ್ನು ಶುಲ್ಕ 600 ರೂಪಾಯಿ ಜನರಲ್ ಮೆರಿಟ್ ಗೆ, ಓಕೆ. ಹಾಗೆ 2A 2B 3A 3B 300 ರೂಪಾಯಿ, ಮಾಜಿ ಸೈನಿಕ 50 ರೂಪಾಯಿ, ಅಂಡ್ ಎಸ್ ಸಿ ಎಸ್ ಟಿ ಪ್ರವರ್ಗ 1 ಅಂಗವಿಕಲ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಕ್ಯಾಟಗರಿ 1, ಓಕೆ. ಪರೀಕ್ಷೆಯ ಪ್ರಯತ್ನಗಳು 5 ಬಾರಿ, ಇದೆಲ್ಲ ನಾವು ಆಲ್ರೆಡಿ ಕೆಎಎಸ್ ಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಮಾಡಿದೀವಲ್ಲ, ಡೀಟೇಲ್ ಆಗಿ ಸಿಲೆಬಸ್ಸು ಪುಸ್ತಕಗಳು ಅದೆಲ್ಲ ಹೇಳಿದ್ದೀನಿ. ನಾನು ನಿಮಗೆ ಕೊನೆ ತನಕ ವಿಡಿಯೋ ನೋಡಿ ಡೀಟೇಲ್ ಆಗಿ ಕೊಡ್ತೀನಿ. ಸಕ್ಸಸ್ ಹೆಂಗ್ ಕಾಣೋದು, 2 ತಿಂಗಳ ಪ್ರಿಪರೇಷನ್ ಹೆಂಗ್ ಮಾಡಬೇಕು ಎಲ್ಲ ಡೀಟೇಲ್ ಕೊಡ್ತೀನಿ. ನಮ್ಮ ಕಡೆಯಿಂದ ನಿಮ್ಗೆ ಉಚಿತವಾಗಿ ಏನೇನು ಸಿಗ್ತಾ ಇರತ್ತೆ ಯೂಟ್ಯೂಬ್ ಮುಖಾಂತರ, ನಮ್ಮ ಟೆಲಿಗ್ರಾಮ್ ಮುಖಾಂತರ, ಅದು ಕೂಡ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರತ್ತೆ ಎಷ್ಟು ಬಾರಿ ಪ್ರಯತ್ನಗಳು ನೀವು ಮಾಡಬಹುದು ಅಂತ. 5 ಬಾರಿ ಜನರಲ್ ಮೆರಿಟ್, ಪ್ರವರ್ಗ 1, 2A 2B 3A 3 ಬಗ್ಗೆ 7 ಬಾರಿ ಪ್ರಯತ್ನ ಮಾಡೋದು, ಎಸ್ ಸಿ ಎಸ್ ಟಿಗೆ ಅನ್ಲಿಮಿಟೆಡ್, ಓಕೆ. ಶೈಕ್ಷಣಿಕ ಎನಿ ಡಿಗ್ರಿ ಕೊಡ್ತಾನೆ, ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಸರ್ ನಾನು ಈಗ ಎಕ್ಸಾಮ್ ಬರ್ದಿದ್ದೀನಿ,
ಡಿಗ್ರಿದು ಫೈನಲ್ ಇಯರ್ ಆಗಿದೆ ಅಥವಾ ಫೈನಲ್ ಸೆಮಿಸ್ಟರ್ ಅದು, ಇನ್ನು ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಬಂದಿಲ್ಲ. ಸೊ ಏನ್ ಮಾಡೋದು, ಬರಿಬಹುದು ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆ ಬರಿಬಹುದು ನೀವು. ರಿಸಲ್ಟ್ ಬಂದಿಲ್ಲ, ವೇಟಿಂಗ್ ಬರಿಬಹುದು, ಪಾಸ್ ಆಗ್ತೀರಾ ನಿಮಗೆ ಕಾನ್ಫಿಡೆನ್ಸ್ ಇದೆ, ಬರಿಬಹುದು. ಓಕೆ, ಆದ್ರೆ ಮೇನ್ಸ್ ಎಕ್ಸಾಮ್ ಆಗಸ್ಟ್ ಅಲ್ಲಿ, ಮೇನ್ಸ್ ಎಕ್ಸಾಮ್ ಫಸ್ಟ್ ಅಲ್ಲಿ ನಿಮ್ಗೆ ಪರೀಕ್ಷೆ ಮೇನ್ಸ್ ಎಕ್ಸಾಮ್ ಕೂತ್ಕೋಬೇಕು ಅಂದ್ರೆ ನಿಮ್ಗೆ ರಿಸಲ್ಟ್ ಇರಬೇಕು, ನಿಮ್ ಕೈಲಿ ಅಂಕಪಟ್ಟಿ ಇರಬೇಕು. ಓಕೆ, ಅದನ್ನ ಇಲ್ಲಿ ಡೈರೆಕ್ಟ್ ಆಗಿ ಹೇಳಿದಾನೆ, ದಯವಿಟ್ಟು ಇದನ್ನೆಲ್ಲ ಒಂದ್ಸಲ ನೋಟಿಫಿಕೇಶನ್ ಓದ್ಕೊಳ್ಳಿ ನೀವು. ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನನಗೆ ಹೇಳ್ತಾ ಹೋಗ್ತೇನೆ, ಕ್ರೂಷಿಯಲ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ಇನ್ನು ವಯೋಮಿತಿ ಸಡಿಲಿಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಮೂರು ವರ್ಷ ಸೇರಿಸಿದ್ದಾರೆ ಅಂತ, 35 ಇರೋದು 35 ಬಡದೆ, ದಿಸ್ ಇಸ್ ಅ ಫಸ್ಟ್ ಅಂಡ್ ಲಾಸ್ಟ್ ಟೈಮ್. ಓಕೆ, ಬಿಕಾಸ್ ಆಫ್ ಬೇರೆ ಬೇರೆ ಇಶ್ಯೂಸ್ ಗಳಿಂದ ಏಜ್ ನ ನಿಮ್ಗೆ ಜಾಸ್ತಿ ಕೊಟ್ಟಿದ್ದಾರೆ. 38 ಜನರಲ್ ಮೆರಿಟ್ ಮ್ಯಾಕ್ಸಿಮಮ್ ಏಜ್, ಎಸ್ ಸಿ ಎಸ್ ಟಿ ಕ್ಯಾಟಗರಿ ಬಂದು 43, ಒಬಿಸಿ ಅಂತ ಏನ್ ಕರಿತೀವಿ 2A 2B 3A 3B 41 ಮ್ಯಾಕ್ಸಿಮಮ್ ಏಜ್. ಇದು ಬಿಟ್ಟು +10, ಇದಕ್ಕೆ +10 ನಿಮ್ಗೆ ಅಂಗವಿಕಲ ಬರ್ತಾರೆ ಮತ್ತು ಮಾಜಿ ಸೈನಿಕ ಅವೆಲ್ಲ ಇದೆ ನಿಮ್ ನೋಟಿಫಿಕೇಶನ್ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಇದೆ, ಅದು ನಿಮಗೆ ವಯೋಮಿತಿ ಸಡಿಲಿಕ್ಕೆ ಇದೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಡಿವೈಎಸ್ಪಿ ನೀವು ಸೇರ್ಕೋಬೇಕು ಅಂತಿದ್ರೆ, ಓಕೆ, ಅಥವಾ ಕರ್ನಾಟಕ ಕಾರಾಗೃಹ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಎಲ್ಲೆಲ್ಲಿದೆ ಅಂತ ಅಬಕಾರಿ ಅಂತ ಹೇಳಿದೆ. ಸೊ ಇಂಥ ಹುದ್ದೆಗಳು ಪೊಲೀಸ್ ಖಾಕಿ ಹುದ್ದೆಗಳಿಗೆ ಸೇರ್ಕೋಬೇಕು ಅಂತಿದ್ರೆ ಗ್ರೂಪ್ ಎ ಗ್ರೂಪ್ ಇಲ್ಲಿ ನಿಮಗೆ ದೈಹಿಕ ದಾಢತೆ ಅಂತಂದ್ರೆ ನಿಮ್ ಫಿಸಿಕಲ್ ಫಿಟ್ನೆಸ್ ಇರಬೇಕಾಗತ್ತೆ, ಎದೆ ಸುತ್ತಳತೆ ಎಷ್ಟಿರಬೇಕಾಗತ್ತೆ, ಎದೆಯ ಎತ್ತರ ಎಷ್ಟಿರಬೇಕಾಗತ್ತೆ, ಮತ್ತೆ ಪೂರ್ಣವಾಗಿ ವಿಸ್ತೀರ್ಣ ಎಷ್ಟಿರ್ಬೇಕು, ತೂಕ ಎಷ್ಟಿರ್ಬೇಕಾಗತ್ತೆ, ಇವೆಲ್ಲ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಖಾಕಿ ರಿಲೇಟೆಡ್ ನೀವು ತಗೋಬೇಕು ಅಂದ್ರೆ ಇದಿರ್ಬೇಕಾಗುತ್ತೆ. ಹುಡುಗ ಹುಡುಗಿ ಇಬ್ರು, ಮಹಿಳೆಗೆ ಇಳ್ಕೊಟ್ಟಿದ್ದಾನೆ ಪುರುಷಗೆ ಇಳ್ಕೊಟ್ಟಿದ್ದಾನೆ. ಓಕೆ, ಇದು ನಿಮಗೆ ಮೈಂಡ್ ಅಲ್ಲಿ ಇರಲಿ. ಓಕೆ, ಯಾಕಂದ್ರೆ ತುಂಬಾ ಜನ ನಾನು ಪಾಸ್ ಮಾಡ್ತೀನಿ ಅಂತ ನಿಮಗೆ ಗ್ಯಾರಂಟಿ ಇರುತ್ತೆ, ಬರೀತೀರಾ ಪ್ರಿಪೇರ್ ಆಗಿರ್ತೀರಾ, ನಂಗೆ ಡಿವೈಎಸ್ಪಿನೇ ಬೇಕು ಅಂತಿರುತ್ತೆ, ಪೊಲೀಸ್ ರಿಲೇಟೆಡ್ ಬೇಕು ಅಂತಿರುತ್ತೆ. ಸೊ ಆವಾಗ ನಿಮ್ಗೆ ಏನ್ ಮಾಡ್ಬೇಕು, ಇವೆಲ್ಲ ಇರಬೇಕು, ಇದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇದ್ರೆ ಎಸ್ ವಿ ಕ್ಯಾನ್ ಡೂ ಇಟ್. ಓಕೆ, ಸೊ ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ. ಆಸ್ ಯೂಶುವಲ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಇರುತ್ತೆ, ಪ್ರಿಲಿಮ್ಸ್ ಅಲ್ಲಿ ನಿಮಗೆ ಎರಡು ಪತ್ರಿಕೆ ಇರುತ್ತೆ, ಒಂದು ಪ್ರಶ್ನೆ ಪತ್ರಿಕೆ ಎರಡು ಅಂಕಗಳಂತೆ ಪ್ರತಿ ಪ್ರಶ್ನೆ ಪತ್ರಿಕೆಗಳು ಒಂದಿರುತ್ತೆ, 100 ಪ್ರಶ್ನೆಗಳು, ಪ್ರಶ್ನೆ ಪತ್ರಿಕೆ 200 ಅಂಕಗಳು ಅಂದ್ರೆ ಇಲ್ಲಿ 200 ಇಲ್ಲಿ 200 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಆದ್ರೆ ಇಲ್ಲಿ ಪ್ರಮುಖವಾಗಿ ನೀವು ಏನೋ ಅರ್ಥಕೋಬೇಕು ಅಂತಂತಂದ್ರೆ 200 ಮಾರ್ಕ್ಸ್ ಪತ್ರಿಕೆ ಒಂದಲ್ಲಿ ಏನಿರುತ್ತೆ ಅದರಲ್ಲಿ ಏನಿರುತ್ತೆ ಇವೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಕೇಸ್ ರಿಲೇಟೆಡ್ ಏನು ಡೀಟೇಲ್ ಆಗಿ ಓದಬೇಕು, ಏನೇನು ಬುಕ್ಸ್ ತಗೋಬೇಕು, ಹೆಂಗೆ ರೆಫರ್ ಮಾಡಬೇಕು, ವೆಬ್ಸೈಟ್ಗಳು ಏನ್ ಮಾಡಬೇಕು, ಇವೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಹ್ಯುಮ್ಯಾನಿಟಿ ಮತ್ತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತೆ ಪೇಪರ್ ಒಂದು ಕೇಳ್ತಾನೆ, ಪೇಪರ್ 2 ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ, ಸಮಾಜ ಸಾಮಾನ್ಯ ವಿಜ್ಞಾನ ಮತ್ತೆ ಪರಿಸರ ವಿಜ್ಞಾನದ ಬಗ್ಗೆ ಕೇಳ್ತಾನೆ, ಮತ್ತೆ ಜನರಲ್ ಮೆಂಟಲ್ ಎಬಿಲಿಟಿ ಕೇಳ್ತಾನೆ. ಇದು ದಿಸ್ ಇಸ್ ಡಿಫ್ರೆಂಟ್ ಜನರಲ್ ಮೆಂಟಲ್ ಎಬಿಲಿಟಿ, KS IAS ಲೆವೆಲ್. ಓಕೆ, ನೀವು ನಾರ್ಮಲ್ PSI ಆ ತರದ ಒಂದೆರಡು ಕ್ವಶನ್ಸ್ ಬರ್ಬೋದು ಅಷ್ಟೇ, ಬೇರೆದೆಲ್ಲ ನಿಮ್ಗೆ ಡಿಸಿಷನ್ ಮೇಕಿಂಗು, ಪಜಲ್ಸ್ ಆ ತರ ಇರುತ್ತೆ. ಓಕೆ, ಸೊ ದಯವಿಟ್ಟು ಪ್ರೀವಿಯಸ್ ಲೇಟೆಸ್ಟ್ ಒಂದು 5, 6, 7 ಇಯರ್ಸ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಮೇನ್ಸ್ ಎಕ್ಸಾಮಿನೇಷನ್ಸ್ ಬಂದ್ರೆ ಸ್ನೇಹಿತರೆ, ಅದು ನಿಮ್ಗೆ ಗೊತ್ತಿದೆ ಎಲ್ಲ ಈ ಕ್ವಶನ್ಸ್ ಪೇಪರ್ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಬರಿಬಹುದು, ಇಂಗ್ಲಿಷ್ ಬೇಕಂದ್ರೆ ನೀವು ಯಾವ್ದು ಲಾಂಗ್ವೇಜ್ ಚೂಸ್ ಮಾಡಿರ್ತೀರ ಅಪ್ಲೈ ಮಾಡ್ಬೇಕು ಆ ಲಾಂಗ್ವೇಜ್ ಅಲ್ಲಿ ಬರೀ. ಓಕೆ, ಇನ್ ಮೇನ್ಸ್ ಪರೀಕ್ಷೆ 1150 ಮತ್ತೆ ಪರ್ಸನಾಲಿಟಿ ಟೆಸ್ಟ್ ಇಂಟರ್ವ್ಯೂ ಅಂತ ಹೇಳ್ತೀರ. ಇಂಟರ್ವ್ಯೂ ಅಂದ್ರೆ ಇದು ನಿಮ್ಮ ಪರ್ಸನಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡೋದು, ನಿಮ್ ನಾಲೆಜ್ ಇದೆಯಾ ಅಂತೆಲ್ಲ ಚೆಕ್ ಮಾಡೋದಲ್ಲ ಇದರಲ್ಲಿ, ನಿಮ್ಮ ಪರ್ಸನಾಲಿಟಿ ಹೆಂಗೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗೆ, ನಿಮ್ಮ ಪಾಸಿಟಿವ್ನೆಸ್ ಹೆಂಗೆ, ನಿಮ್ಮ ದೃಢ ನಿರ್ಧಾರ ಹೆಂಗೆ, ಡಿಸಿಷನ್ ಮೇಕಿಂಗ್ ಹೆಂಗೆ, ಆ ತರದಕ್ಕೆ 25 ಅಂಕ ಮಾತ್ರ ಇದೆ, ಒಟ್ಟು 1275. ಓಕೆ, ಇದರಲ್ಲಿ ನಿಮ್ಗೆ ಎಸ್ಎ ಪೇಪರ್ ಬರುತ್ತೆ ಕನ್ನಡ ಇಂಗ್ಲಿಷ್, ಇದು ಕಂಪಲ್ಸರಿ, ಇದು ಜಸ್ಟ್ ಪಾಸ್ ಆಗ್ಬೇಕಷ್ಟೇ. ಇವೆಲ್ಲ ನಾನು ಡೀಟೇಲ್ ಆಗಿ ನಮ್ಮ ವಿಡಿಯೋಗಳಲ್ಲಿ ಹೇಳಿದೀವಿ ಸ್ನೇಹಿತರೆ. ಯಾವ ವಿಡಿಯೋ ನೋಡಿ, KS ಗೆ ಸಕ್ಸಸ್ ಕಾಣಬೇಕು. ಒಂದು ಫಸ್ಟ್ KS ಅಂತಂದ್ರೆ ಏನು, ಏನು ಸಿಲೆಬಸ್ ಇದೆ ನಿಮ್ಗೆ, ಈ ಸಿಲೆಬಸ್ ಡೀಟೇಲ್ ಸಿಲೆಬಸ್ ಇದೆಯಲ್ಲ, ನಿಮ್ಮ ನೋಟಿಫಿಕೇಶನ್ ಏನಿದೆ ನಾನು ಶೇರ್ ಮಾಡಿದ್ದೆ ನಮ್ಮ ಇದರಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡಿ, ಅಲ್ಲಿ ಡೀಟೇಲ್ ಸಿಲೆಬಸ್ ಅಲ್ಲೂ ಇದೆ. ಅಥವಾ ನಮ್ಮ ಪ್ಲೇ ಲಿಸ್ಟ್ ಹೋಗಿ KS ಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಓಕೆ, ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ, ಇದ್ರಲ್ಲಿ ನೋಡಿ ಫಸ್ಟ್ ವಿಡಿಯೋದಲ್ಲೇ ನಿಮ್ಗೆ ಸಿಗುತ್ತೆ ಏನೇನಿದೆ, ಹೆಂಗೆಂಗೆ ಓದ್ಬೇಕು, ಯಾವ ಯಾವ ಬುಕ್ಸ್ ತಗೋಬೇಕು. ಈಗ 4 weeks ಬ್ಯಾಕ್ ಅಪ್ಲೋಡ್ ಮಾಡಿದ್ವಿ, ಯಾವ ಬುಕ್ಸ್ ತಗೋಬೇಕು ಕನ್ನಡ ಮಾಧ್ಯಮವರು, ಇಂಗ್ಲಿಷ್ ಮಾಧ್ಯಮದವರು, ಮತ್ತೆ ಯಾವ ಬುಕ್ಸ್ ತಗೊಂಡು ಏನೇನು ಸಬ್ಜೆಕ್ಟ್ಸ್ ಯಾವ ಯಾವ ಪತ್ರಿಕೆಯಲ್ಲಿ ಬರುತ್ತೆ ಅನ್ನೋದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಇನ್ನು ಇದನ್ನು ಓದ್ಮೇಲೆ ನೋಡಿ, ವಿಡಿಯೋ ಸರಣಿ ಸಿ, ಈಗ 2 ತಿಂಗಳು ಏನ್ ಪ್ರಿಪೇರ್ ಆಗ್ಬೇಕು, ಕರೆಂಟ್ ಅಫೇರ್ ರಿಲೇಟೆಡ್ ಆಗಿರ್ಬೋದು, GK ನಾವೆಲ್ಲ ಮಾಡಿದೀವಿ. ಗೌರ್ಮೆಂಟ್ ಸ್ಕೀಮ್ಸ್ ನೋಡಿ, ಗೌರ್ಮೆಂಟ್ ಸ್ಕೀಮ್ಸ್ ಲಾಸ್ಟ್ ಇಯರ್ದು ಈ ವರ್ಷದ್ದು ಮಾಡ್ತೀವಿ, 2023, 2024, 2023 ಇದೆ, 2 ವರ್ಷದ್ದು ಕೇಳ್ತೇನೆ ಕರೆಂಟ್ ಅಫೇರ್. ಲಾಸ್ಟ್ 2021, 2020, 2020 ಪ್ರಿಲಿಮ್ಸ್ ಎಕ್ಸಾಮ್ ತೆಗೆದು ನೋಡಿ ಲಾಸ್ಟ್, ಅದರಲ್ಲಿ 2 ವರ್ಷದ ಹಿಂದದ್ದು ಕೇಳಿದಾನೆ, ಯಾವುದು ಬಜೆಟ್ ಎಕನಾಮಿಕ್ ಸರ್ವೆ ಇವೆಲ್ಲ ಕೇಳ್ತಾನೆ.
ಓಕೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ವೀಕ್ಲಿ ಕರೆಂಟ್ ಅಫೇರ್ ಕೆ ಎಸ್ ಐ ಎಸ್ ಲೆವೆಲ್ಗೆ ನಾವು ಮಾಡುದು, ಅದನ್ನ ಚೆಕ್ ಮಾಡಿ. ಓಕೆ, ಮತ್ತೆ ಜಿ ಕೆ ರಿಲೇಟೆಡ್ ಮಾಡಿದೀವಿ, ಗ್ರೂಪ್ ಸಿ ಗೆ ಮಾಡಿದಿವಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜಿ ಕೆ ರಿಲೇಟೆಡ್ ಗ್ರೂಪ್ ಸಿ ಮಾಡಿದೀವಿ, ಗ್ರೂಪ್ ಎ ಗ್ರೂಪಿಗೂ ಮಾಡ್ತೀವಿ. ಗ್ರೂಪ್ ಸಿ ವಿಡಿಯೋಸ್ ಕೂಡ ಹೆಲ್ಪ್ ಆಗುತ್ತೆ ನಿಮ್ಗೆ, ಒಳ್ಳೊಳ್ಳೆ ಸ್ಟ್ರಾಂಗ್ ಕ್ವಶನ್ಸ್ ಗಳ ತಗೊಂಡು ಡಿಸ್ಕಸ್ ಮಾಡಿರೋದು. ಈಗ ಕೆ ಎಸ್ ಗೆ ಸಂಬಂಧಪಟ್ಟಂತೆ ಹೊಸ ಪ್ಲೇ ಲಿಸ್ಟ್ ಮಾಡಿದೀವಿ, ವಿಡಿಯೋ ಸರಣಿ ಸ್ಟಾರ್ಟ್ ಮಾಡಿದೀವಿ. ಏನೇನಿರುತ್ತೆ ಇದರಲ್ಲಿ ನೋಡಿ, ಇಲ್ಲಿ ನೋಡಿ ನೋಡಿ, ಇಲ್ಲಿ ನೋಡಿ ಬಂದು, ಇಲ್ಲಿ ನೋಡಿ ಮೆಂಟಲ್ ಎಬಿಲಿಟಿ ಕೆ ಎಸ್ ಕೆ ಅಂತಾನೆ ಮಾಡಿರ್ತಕ್ಕಂಥದ್ದು. ಕೆ ಎಸ್ ಪೇಪರ್ ಅಲ್ಲಿ ತೆಗೆದು ನೋಡಿ ಆ ಪೇಪರ್ ಅಲ್ಲಿ ಏನಿದೆ ಅಂತ ಕ್ವಶನ್ಸ್ ಗಳನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಅದು ವಿಡಿಯೋ ಆಗಿದೆ. ಮತ್ತೆ ಒನ್ ಇಯರ್ ಕರೆಂಟ್ ಅಫೇರ್ಸ್ ಲಾಸ್ಟ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ಸ್ಟಡಿ ಹೆಂಗಿರ್ಬೇಕು ಅಂದ್ರೆ ನೋಡಿ, ಪ್ರಿಲಿಮ್ಸ್ ಎಕ್ಸಾಮ್ ಆಯ್ತು ಅಂತ ಇಟ್ಕೊಳ್ಳಿ ಸ್ನೇಹಿತರ, ಮೇ ಅಥವಾ ಜೂನ್ ಅಲ್ಲಿ ಆಯ್ತು ಅಂತ ಅನ್ಕೊಳ್ಳಿ, ಮೇ ಎಂಡ್ ಅಥವಾ ಜೂನ್. ಅದಾಗಿದ್ದು 3 ತಿಂಗಳ ಒಳಗೆ ನಿಮ್ಗೆ ಏನಿರುತ್ತೆ, ಮ್ಯಾಕ್ಸಿಮಮ್ 2 to 3 months, ಓಕೆ, 2 to 3 months ಒಳಗೆ ನಿಮ್ಗೆ ಏನಿರುತ್ತೆ, ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಹಾಗಾಗಿ ನೀವು ಅವಾಗ ಮೇನ್ಸ್ ಕೂತ್ಕೊಳ್ಳಿ ಓದೋ ರೀತಿ ಅಲ್ಲ, ಈಗ್ಲಿಂದಾನೆ ಪ್ರಿಲಿಮ್ಸ್ ಜೊತೆಗೆ ಮೇನ್ಸ್ ಕಂಪರೆನ್ಸಿವ್ ಸ್ಟಡಿ, ಸಮಗ್ರ ಓದುವಿಕೆ ಇರಬೇಕು, ಕಂಪರೆನ್ಸಿವ್ ಸ್ಟಡಿ ಅಂತ ಕರಿತೀವಿ. ಹಾಗಾಗಿ ಈ ವಿಡಿಯೋ ಸರಣಿ ನೋಡಿ, ಇತ್ತೀಚೆಗೆ ಕರೆಂಟ್ ಅಫೇರ್ ಏನಿದೆ ಅದನ್ನ ಹೆಂಗ್ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ, ಪ್ರಿಲಿಮ್ಸ್ ಅಲ್ಲಿ ಹೆಂಗ್ ಬರುತ್ತೆ, ಮೇನ್ಸ್ ಅಲ್ಲಿ ಹೆಂಗ್ ಬರುತ್ತೆ, ಮೇನ್ಸ್ ಅಲ್ಲಿ ಹೆಂಗ್ ಬಂದ್ರೆ ಹೆಂಗೆ ನೀವು ಎಸ್ಸೆ ಬರಿಬೇಕು, ಪ್ರಿಲಿಮ್ಸ್ ಅಲ್ಲಿ ಬಂದ್ರೆ ಹೆಂಗೆ ಆನ್ಸರ್ ಮಾಡಬೇಕು, ಇವೆಲ್ಲ ನೋಡಿ ಈ ವಿಡಿಯೋ ಸರಣಿಗಳು. ಇದನ್ನ ಕಂಟಿನ್ಯೂ ಮಾಡ್ತೀನಿ, ಎವ್ರಿಥಿಂಗ್ ಇಸ್ ಫ್ರೀ, ನೋ ನೀಡ್ ಟು ಗೋ ಎನಿವೇರ್. ಎಲ್ಲಿ ಪ್ರತಿ ದಿನಗಳು ವಿಡಿಯೋಗಳು ಸರಣಿ ಮಾಡೋಣ, ಪ್ರತಿ ದಿನ ವಿಡಿಯೋ ಸರಣಿಗಳು ಮಾಡೋಣ ಸ್ನೇಹಿತರೆ. ಸೊ ಇದು ಯಾರಿಗೆ ದುಡ್ಡು ಕೊಟ್ಟು ಹೋಗಕ್ಕಾಗಲ್ಲ ಅಂತವ್ರಿಗೆ, ನೀವು ತುಂಬಾ ಜನ ನೀವೇ ಕಮೆಂಟ್ ಮಾಡಿದ್ರ, ಸರ್ ಇಷ್ಟು ಇನ್ಫಾರ್ಮೇಶನ್ ದುಡ್ಡು ಕೊಟ್ಟು ಹೋದ್ರು ಸಿಗಲ್ಲ ಅಂತ ನೀವೇ ಕಮೆಂಟ್ ಮಾಡಿದ್ದೀರಾ. ಸೊ ಗ್ರೂಪ್ ಸಿ ಗೆ ಹೆಂಗೆ ನಾನು ಸಕ್ಸಸ್ ಮಾಡಿದ್ದೀನಿ, ಮಾರ್ಕ್ಸ್ ಮಾಡ್ಕೊಟ್ಬಿಟ್ಟಿದ್ದೀನಿ ನಿಮಗೆ, ಗ್ರೂಪ್ ಸಿ ಗೆ ಕಂಪ್ಲೀಟ್ ಉಚಿತ ವಿಡಿಯೋ ಸರಣಿ ನಮ್ಮ ಹತ್ರ ತುಂಬಾ ಪ್ಲೇ ಲಿಸ್ಟ್, ನೀವು 1000 ಕ್ವಶನ್ಸ್ ಗಳು ಹೆಂಗೆ ಸಾಲ್ವ್ ಮಾಡಿ ನೀವು ಸಕ್ಸಸ್ ಕಂಡಿದ್ದೀರಾ, ಸೊ ಫಾಲೋ ಮಾಡಿದ್ದೀರಾ, ಹಾಗೆ ಇದಕ್ಕೂ ಕೂಡ ನಾವು ವಿಡಿಯೋ ಸರಣಿ ಮಾಡೋಣ. ಎವ್ರಿಥಿಂಗ್ ಇಸ್ ಉಚಿತ. ಅಂಡ್ ನಾನು ನಿಮ್ಗೆ ಹೇಳ್ತಾರೆ, ನೀವು ಬುಕ್ ಕೊಟ್ಕೊಂಡು ಓದಿ, ನಂದೇ ನೋಡ್ಬೇಕು ಅಂತೇನಿಲ್ಲ, ನೀವು ಎಲ್ಲಿ ಬೇಕಾದ್ರೂ ಓದಿ, ಬಟ್ ನೀವು ಓದ್ಬೇಕಾಗಿರೋದು ಹೆಂಗೆ ಅಂದ್ರೆ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಓದ್ಬೇಕು, ಅವಾಗಲೇ ಸಕ್ಸಸ್ ಕಾಣಕ್ ಸಾಧ್ಯ. ಓಕೆ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಬೇಕು, ಆಲ್ರೆಡಿಲೇ ಆಗಿದೆ, ಯಾರು ಮೊದಲಿಂದ ಮಾಡಿದ್ರೆ ಫೈನ್, ಯಾರು ಮಾಡಿಲ್ಲ ಸ್ಟಾರ್ಟ್ ಮಾಡಿ. ನಮ್ಮ ಈ ಪ್ಲೇ ಲಿಸ್ಟ್ ನ ರೆಫರ್ ಮಾಡಿ, ಇದರಲ್ಲಿ ಡೈಲಿ ವಿಡಿಯೋಸ್ ಗಳು ಬರ್ತಾ ಹೋಗುತ್ತೆ. ಇನ್ಮೇಲೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನ ಹೆಚ್ಚಾಗಿ ಫಾಲೋ ಮಾಡಿ, ಜಿ ಕೆ ಗಳನ್ನ ಕೂಡ ಸ್ಟಾರ್ಟ್ ಮಾಡ್ತೀವಿ, ಜಿ ಕೆ ಕ್ವಶನ್ಸ್ ಗಳನ್ನ, ಜೊತೆಗೆ ಕರೆಂಟ್ ಅಫೇರ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಲ್ಲಿ ಪರ್ಸ್ಪೆಕ್ಟಿವ್ ಇಂದ ಇಟ್ಕೊಂಡು ಕೂಡ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಬರೀ ಪ್ರಿಲಿಮ್ಸ್ ಅಲ್ಲಿ ಹೆಂಗೆ ಏನೇನು ಕರೆಂಟ್ ಅಫೇರ್ ಕವರ್ ಆಗುತ್ತೆ ಆ ವಿಡಿಯೋಗಳು ಬರ್ತಾ ಹೋಗ್ತದೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕೂಡ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಫಸ್ಟ್ ಈ ವಿಡಿಯೋ ನೋಡಿ ನಿಮ್ಗೆ ಡೀಟೇಲ್ ಸಿಗುತ್ತೆ, ಆಮೇಲೆ ಈ ವಿಡಿಯೋಗಳು ನೋಡಿ. ಸೊ ಇದು ನಿಮ್ಮ ಸಕ್ಸಸ್ಗೋಸ್ಕರ ನಾವು ನಿಮ್ ಜೊತೆ ನಿಂತಿರ್ತೀವಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎನಿ ಡೌಟ್ಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡುವುದು, ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ಪುನೀತ್ ಫೋರಂ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡೋದು ನಿಮ್ಗೆ, ಅಟ್ ಪುನೀತ್ ಫೋರಂ ಅಂತ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ, ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗಿರ್ತೀನಿ. ಫೈನ್, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್, ಅಂಡ್ ವಿ ಆರ್ ವಿತ್ ಯು ಫಾರ್ ಯುವರ್ ಪ್ರಿಪರೇಷನ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಹೆಚ್ಚು ಕಮೆಂಟ್ ಮಾಡಿ, ಫಟಾಫಟ್ ಅಂತ ನೀವು ಎಷ್ಟು ಪ್ರೋತ್ಸಾಹ ಮಾಡ್ತೀರ ಅಷ್ಟು ಬೇಗ ವಿಡಿಯೋ ಸರಣಿಗಳು ಬರುತ್ತೆ. ನಮಸ್ಕಾರ, ಧನ್ಯವಾದಗಳು.